ಸಮಯ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣನೂ ಚಿನ್ನದ ಹಾಗಿರುತ್ತೆ ಅಂತ ಹೇಳ್ತಾರೆ. ಈಗ ಇದನ್ನ ನಾವು ನಮ್ಮ ಹತ್ರನೇ ಇಟ್ಕೋಬಹುದು ಅಥವಾ ಇದನ್ನ ಹೋಗೋದಕ್ಕೆ ಬಿಡಬಹುದು. ಯಾಕೆ ಅಂದ್ರೆ ಇವೇ ಚಿಕ್ಕ ಚಿಕ್ಕ ಕ್ಷಣಗಳು ನಮ್ಮ ಜೀವನವನ್ನ ರೂಪಿಸೋದು. ಈಗ ಈ ಜೀವನ ಹೇಗಿರುತ್ತೆ ಅನ್ನೋದು ಇದ್ರ ಮೇಲೆ ನಿರ್ಧಾರ ಆಗತ್ತೆ. ನೀವೇನಾದ್ರೂ ಒಂದೊಂದು ಕ್ಷಣನೂ ಉಳಿಸ್ಕೊಳ್ದೇ ಇದ್ರೆ, ಅಥವಾ ನೀವು ಒಂದೊಂದು ಕ್ಷಣದಲ್ಲೂ ಪ್ರೀತಿ ಮಾಡದೇ ಇದ್ರೆ, ಅಥವಾ ನೀವು ಒಂದೊಂದು ಕ್ಷಣದಲ್ಲೂ ಸ್ನೇಹದ ಆನಂದ ಪಡೀದೇ ಇದ್ರೆ, ಆಗ ನೋಡ್ತಾ ನೋಡ್ತಾನೆ ನಿಮ್ಮ ಪೂರ್ತಿ ಜೀವನ ವ್ಯರ್ಥ ಆಗೋಗತ್ತೆ. ನಿಮಗ್ ಗೊತ್ತೇ ಆಗೋದಿಲ್ಲ. ಅಂದ್ರೆ ಅರ್ಥ, ಈ ಸಮಯ ಚಿನ್ನ ಅಲ್ಲ, ಆದ್ರೆ ಇದನ್ನ ನಾವು ಚಿನ್ನ ಮಾಡ್ಕೋಬಹುದು ನಮ್ಮ ಪ್ರಯತ್ನದಿಂದ. ಈ ಸಮಯ ಕೇವಲ ಒಂದು ನೇಗಿಲು, ಅದು ಭೂಮಿನ ಸೀಳೋದು, ಬೇರೇನೇನೂ ಅಲ್ಲ. ಒಂದು ಅತ್ಯಂತ ಮಹತ್ತರವಾದ ವಿಷಯನ ನೆನಪಿಟ್ಕೊಳ್ಳಿ, ನಿಮ್ಮ ಹತ್ರ ಕೇವಲ ಸಮಯ ಇದೆ. ಈಗ ಅದನ್ನ ನೀವು ಚಿನ್ನ ಮಾಡ್ಕೋತೀರೋ ಅಥವಾ ಸೋಂಬೇರಿಯಾಗಿ ಅದನ್ನ ವ್ಯರ್ಥ ಮಾಡ್ಕೋತೀರೋ, ತೀರ್ಮಾನ ನಿಮ್ಮದಾಗಿರುತ್ತೆ. ರಾಧೆ ರಾಧೆ.